ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ। बेंगलूरु उत्तर तालूकिनल्लिरुव हेसरुगट्ट ग्राम पंचायतियल्लि अध्यक्षर अविरोध आय्के आगिद्दु उपाध्यक्ष स्थानक्के नडेद चुनावणेयल्लि हेसरुगट्ट ग्राम पंचायतिय 9ने वार्डिनिंद सदस्ययागि गेलुवु साधिसिद परिमळ श्रीनिवास इद्द ओट्टु 25 सदस्य मतगळल्लि 15 मतगळन्नु पडेयुव मूलक उपाध्यक्षरागि आय्के आगिद्दारे। इन्नु ई संदर्भदल्लि नूतन अध्यक्ष शिवानंद मातनाडि ग्राम पंचायतियल्लि अध्यक्षर हागू उपाध्यक्षर स्थानक्के आय्के आगुव मूलक मत्ते बिजेपि राराजिसिदे। क्षेत्रद शासकराद एसआर विश्वनाथ यलहंक क्षेत्रद बिजेपि मंडल अध्यक्षरद हनुमय्य जिला पंचायती सदस्य एंबी कृष्णय्य हागू इन्नितरर सहकारदिंद अध्यक्षर हागू उपाध्यक्षर आय्के आगुव मूलक बीजेपी पक्ष तन्न पारम्य मेरेदिदे एंदु तिळिसिदरु। नंतर जिला पंचायती सदस्य एंबी कृष्णय्य मातनाडि हेसरगट्ट ग्राम पंचायतियल्लि मत्ते बीजेपी अधिकारद चुक्काणि हिडिदिद्दु पंचायती व्याप्तिय हलवारु ग्रामगळ मत्तष्टु अभिवृद्धि कार्यक्रमगळु नडेयबेकिदे एंदु तिळिसिदरु। दक्षिण भारत अत्याधुनिक सौलभ्यगळन्नु मोदल विद्युन्मान मत यंत्रगळ उग्राणवन्न गदग जिलाडळित भवनद आवरण राज्य मुख्य चुनावणाधिकारी डाक्टर संजीव कुमार अवरु उद्घाटिसिदरु। ईवीएम वीवीपीएटी गळन्नु अत्यंत भद्रतेयल्लि इरिसुवुदु अगत्यवागिद्दु इदक्कागि जिल्लेयल्लि उत्तम सुसज्जित कट्टडवन्नु निर्माण माडलागिदे। एल्ल जिल्लेगळल्लियू सह कट्टड निर्माण माडुव उद्देश होंदलागिद्दु ಈಗಾಗಲೇ ವಿವಿಧ ಜಿಲ್ಲೆಗಳಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿಯು ವಿವಿಧ ಹಂತಗಳಲ್ಲಿದೆ। ಇವಿಎಂ ಮತಯಂತ್ರಗಳನ್ನು ಒಂದೆಡೆ ಸಂಗ್ರಹಿಸಿ ಸುರಕ್ಷಿತವಾಗಿಟ್ಟು ಚುನಾವಣೆ ಪ್ರಕ್ರಿಯೆ ನಡೆಸಲು ನೆರವಾಗಲಿದೆ ಎಂದರು। ಜಿಲ್ಲಾಧಿಕಾರಿ ಎಂ ಸುಂದರೇಶ್ ಬಾಬು ಮಾತನಾಡಿ ಈ ಕಟ್ಟಡದಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಿಗೆ 4 ಪ್ರತ್ಯೇಕ ಕೊಠಡಿಗಳನ್ನು ನಿರ್ಮಿಸಲಾಗಿದೆ। 4 ಕೊಠಡಿಗಳಲ್ಲಿ ಯಾರ್ಕ್ ವ್ಯವಸ್ಥೆ ಹೊಂದಿದ್ದು ಅಗ್ನಿ ಅವಘಡ ಸುರಕ್ಷತಾ ಕ್ರಮ ಹಾಗೂ ಸಂಪೂರ್ಣ ಕಟ್ಟಡಕ್ಕೆ ಸಿಸಿಟಿವಿ ಕಣ್ಗಾವಲಿನ ವ್ಯವಸ್ಥೆ ಮಾಡಲಾಗಿದೆ। ಕಟ್ಟಡವನ್ನು 2.65 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಎಂದು ತಿಳಿಸಿದರು। ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಪುರಸಭೆ ವಿರುದ್ಧ ಸಾರ್ವಜನಿಕರಿಂದ ಪ್ರತಿಭಟನೆ ನಡೆಸಿರುವ ಘಟನೆ ನಡೆದಿದೆ। ಮೂಲಭೂತ ಸೌಕರ್ಯಗಳ ಬಗ್ಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಮುಖ್ಯಾಧಿಕಾರಿ ಸ್ಪಂದಿಸದ ಹಿನ್ನೆಲೆ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಎಂದು ತಿಳಿದುಬಂದಿದೆ। ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪಡಸಪ್ಪ ವೃತ್ತದಿಂದ ಉಗಾರ ಪುರಸಭೆ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದು ರ್ಯಾಲಿ ಉದ್ದಕ್ಕೂ ಮುಖ್ಯಾಧಿಕಾರಿ ಕೆಎಸ್ ಬಾಗೋಜಿ ಹಟಾವೋ ಉಗಾರ ಬಚಾವೋ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಇನ್ನು ಫರೀದಾ ಖಾನವಾಡಿ ಹಾಗೂ ವಿನಾಯಕವಾಡಿ ಗ್ರಾಮಗಳನ್ನು ಪ್ರತ್ಯೇಕ ಗ್ರಾಮ ಪಂಚಾಯಿತಿ ಮಾಡುವಂತೆ ಆಗ್ರಹಿಸಿದ್ದಾರೆ। ಪ್ರತಿಭಟನೆಯಲ್ಲಿ ಪುರಸಭೆಯ ಸದಸ್ಯರು ಸೇರಿದಂತೆ ನೂರಾರು ಜನ ಸಾರ್ವಜನಿಕರು ಭಾಗಿಯಾಗಿ ಮುಖ್ಯಾಧಿಕಾರಿ ವಿರುದ್ಧ ಕಿಡಿಕಾರಿದ್ದಾರೆ। ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಕೋನಟ್ಟಿ ಗ್ರಾಮದಲ್ಲಿ 4 ದಿನಗಳ ಹಿಂದಷ್ಟೇ ಆಟ ಆಡುತ್ತಿದ್ದ ಮಗುವನ್ನ ಸಿನಿಮೀಯ ರೀತಿಯಲ್ಲಿ ಅಪಹರಿಸಿದ ಘಟನೆ ನಡೆದಿತ್ತು। ಅಥಣಿ ಪೊಲೀಸರ ಸತತ ಕಾರ್ಯಾಚರಣೆ ನಡೆಸಿ ಮಕ್ಕಳ ಕಳ್ಳರನ್ನ ಹೆಡೆಮುರಿ ಕಟ್ಟುವಲ್ಲಿ ಅಥಣಿ ಪಿಎಸ್ಐ ಕುಮಾರ್ ಹಾಡಕಾರ ಯಶಸ್ವಿಯಾಗಿದ್ದಾರೆ। ಮಗು ಅಪಹರಣ ಆದ ಕೇವಲ 4 ದಿನಗಳಲ್ಲಿ ಪತ್ತೆ ಮಾಡಿ ಹೆತ್ತ ತಾಯಿಗೆ ಮರಳಿ ನೀಡುವಲ್ಲಿ ಅಥಣಿ ಪೊಲೀಸರು ಯಶಸ್ವಿಯಾಗಿದ್ದು ಈ ತನಿಖಾ ತಂಡದ ಕಾರ್ಯವನ್ನ ಶ್ಲಾಘಿಸಿ ಸದರಿ ತನಿಖಾ ತಂಡಕ್ಕೆ ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಸ್ಪಿ ನಿಂಬರಗಿರವರು ಪ್ರಶಂಸೆ ಹಾಗೂ ಬಹುಮಾನವನ್ನ ಘೋಷಿಸಿದ್ದಾರೆ। ಸದ್ಯಕ್ಕೆ ಮಗು ಕದ್ದ ಕಳ್ಳರು ಅಥಣಿ ಪೊಲೀಸರ ಅತಿಥಿಯಾಗಿದ್ದಾರೆ। ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಂಟಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಸಾಕಷ್ಟು ರೋಚಕತೆ ಕಾಯ್ದುಕೊಂಡಿತ್ತು। ಅಂತಿಮವಾಗಿ ಬನ್ನೇರುಘಟ್ಟ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಜೈರಾಮ್ ನಾಯಕತ್ವದಲ್ಲಿ ಶಾಸಕರಾದ ಎಂ ಕೃಷ್ಣಪ್ಪ ಮಾರ್ಗದರ್ಶನದಲ್ಲಿ ಸುಜಾತಾ ಮುನಿರಾಜು ಅಧ್ಯಕ್ಷರಾಗಿಯೂ ಹಾಗೂ ಚೌಡಪ್ಪನವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ। ಬಿಜೆಪಿ ಪಕ್ಷದ ನಾಯಕರ ಬೆಂಬಲದಿಂದ ನಾವು ಗೆದ್ದಿದ್ದೇವೆ। ಮುಂದಿನ ದಿನಗಳಲ್ಲಿ ನಮ್ಮನ್ನು ಗೆಲ್ಲಿಸಿರುವ ಜನರಿಗೆ ಸರ್ಕಾರದಿಂದ ಬರುವ ಅನುದಾನವಾಗಲಿ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಿಕೊಂಡು ಮೂಲಭೂತ ಸೌಕರ್ಯಗಳನ್ನು ಈಡೇರಿಸುವ ಕೆಲಸ ಮಾಡುತ್ತೇನೆ ಎಂದು ಮಂಟಪ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಚೌಡಪ್ಪ ತಿಳಿಸಿದರು। ಹಿಂದೂಗಳಲ್ಲಿ ದೇವರುಗಳು ದೇವಾಲಯಗಳೆಂದರೆ ಅಪಾರ ಭಕ್ತಿ, ಆ ಭಕ್ತಿಯೇ ಹಿಂದೂಗಳಿಗೆ ಒಂದು ಶಕ್ತಿ। ಆದರೆ ವಿಕೃತ ಮನಸ್ಸಿನ ಕಿಡಿಗೇಡಿಗಳು ದೇಗುಲಕ್ಕೆ ಬೆಂಕಿ ಹಚ್ಚಿರುವ ಘಟನೆಯೊಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ವಿಶ್ವೇಶ್ವರಪುರ ಬಳಿ ಇರುವಂತ ಸರ್ಕಲ್ ಆಂಜನೇಯ ದೇವಾಲಯದಲ್ಲಿ ನಡೆದಿದೆ। ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಜಾಸ್ತೋಲ್ ಬಳಿ ಇರುವ ಸರ್ಕಲ್ ಆಂಜನೇಯ ದೇವಾಲಯಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಕಾರಣ ದೇವರ ವಿಗ್ರಹ ಹಾಗೂ ಸಂಪೂರ್ಣ ದೇವಾಲಯ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದೆ। ಜೊತೆಗೆ ವಿಗ್ರಹವನ್ನ ಜಖಂಗೊಳಿಸಿ ಮೂತ್ರ ವಿಸರ್ಜನೆ ಮಾಡಿ ತನ್ನ ಕ್ರೂರ ಕೃತ್ಯವನ್ನ ಕಿಡಿಗೇಡಿಗಳು ಮರೆದಿದ್ದಾರೆ। ಈ ಘಟನೆ ತಿಳಿದ ಕೂಡಲೇ ನೆಲಮಂಗಲ ಟೌನ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ। ಇನ್ನು ಸಾರ್ವಜನಿಕರು ಹಾಗೂ ಸ್ಥಳೀಯರು ಕೃತ್ಯವನ್ನ ಖಂಡಿಸಿ ಕಿಡಿಗೇಡಿಗಳಿಗೆ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ। ಯಾಕೆ ಕಿಡಿಗೇಡಿಗಳು ಇಂತಹ ಹೀನಾಯ ಕೃತ್ಯ ಮಾಡಿದ್ರು, ಇದರ ಹಿಂದಿನ ಮರ್ಮವೇನು ಎಂಬುದನ್ನ ಸೂಕ್ತ ತನಿಖೆಯಿಂದಷ್ಟೇ ತಿಳಿಯಬೇಕಾಗಿದೆ।
ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರಸಭೆ ವ್ಯಾಪ್ತಿಯ ಹುಳಿಯಾರ್ ರಸ್ತೆ ಅಗಲೀಕರಣ ಮಾಡುವ ಉದ್ದೇಶದಿಂದ ಚಿತ್ರದುರ್ಗ ಉಪವಿಭಾಗಾಧಿಕಾರಿಗಳಾದ ಪ್ರಸನ್ನ ಕುಮಾರ್ ಭೇಟಿ ನೀಡಿ ನಗರಸಭೆ ಪೌರಾಯುಕ್ತರಾದ ಟಿ ಲೀಲಾವತಿಯವರ ಜೊತೆಗೂಡಿ ಸ್ಥಳ ಪರಿಶೀಲನೆ ನಡೆಸಿದರು. ನಗರದಲ್ಲಿ ಸಂಚಾರ ದಟ್ಟಣೆ ಜಾಸ್ತಿಯಾಗಿದ್ದು ಸುಗಮ ಸಂಚಾರಕ್ಕಾಗಿ ರಸ್ತೆ ಅಗಲೀಕರಣ ಅನಿವಾರ್ಯವಾಗಿದೆ. ರಸ್ತೆ ಅಗಲೀಕರಣ ಮಾಡಲು ಸಾರ್ವಜನಿಕರ ಒತ್ತಡವೂ ಹೆಚ್ಚಾಗಿದೆ. ಆದುದರಿಂದ ಸ್ಥಳ ಪರಿಶೀಲನೆ ಮಾಡಲಾಗುತ್ತಿದೆ ಎಂಬುದಾಗಿ ನಗರಸಭೆ ಪೌರಾಯುಕ್ತರಾದ ಟಿ ಲೀಲಾವತಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ್ದಾರೆ. ಯಲಹಂಕ ತಾಲೂಕಿನ ಹುರುಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಘು ಮೇಲೆ ಗೂಂಡಾಗಿರಿ ಆರೋಪ ಬಂದಿದೆ. ಪಂಚಾಯಿತಿ ವ್ಯಾಪ್ತಿಯ ಸಾಸಿವೆಘಟ್ಟ ಗ್ರಾಮದ ಗ್ರಾಮಸ್ಥರಾದ ಎಂ ನರಸಿಂಹಮೂರ್ತಿ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾರೆ ಎನ್ನಲಾಗಿದೆ. ಅದು ಅಲ್ಲದೆ ತರಬನಹಳ್ಳಿಯಲ್ಲಿರುವ ನರಸಿಂಹಮೂರ್ತಿಯವರ ಕಚೇರಿ ಸಾಯಂಕಾಲ ಸುಮಾರು 6:20 ನುಗ್ಗಿ ದಾಂಧಲೆ ಮಾಡಿದ್ದು ಗಾಜಿನ ಸ್ಪ್ರೈಟ್ ಬಾಟಲಿ ಒಡೆದು ಹಲ್ಲೆಗೆ ಯತ್ನಿಸಿದ್ದಾರೆ ಎನ್ನಲಾಗಿದೆ. ಈ ಕುರಿತು ಹಲ್ಲೆಗೊಳಗಾದ ನರಸಿಂಹಮೂರ್ತಿ ಮಾತನಾಡಿ, ಆತ ನನ್ನ ಮೇಲೆ ಗುಂಡಾಗಿರಿ ಮಾಡಿದ್ದು, ನನ್ನ ಕಟ್ಟಡದ ಮೇಲೆ ಬ್ಯಾನರ್ ಕಟ್ಟಿದ್ದು, ಆದ್ದರಿಂದ ನಮ್ಮ ಕಟ್ಟಡದಲ್ಲಿ ಕರೆಂಟ್ ಇರಲಿಲ್ಲ, ಹಾಗಾಗಿ ಬ್ಯಾನರ್ ತೆಗೆದು ಕರೆಂಟ್ ಸರಿ ಮಾಡಿಕೊಂಡಿದ್ದೆ. ನನ್ನ ಬ್ಯಾನರ್ ತೆಗೆದಿದ್ಯಾ ಎಂದು ಕಾರಣವೊಡ್ಡಿ ನನ್ನ ಮೇಲೆ ಹಲ್ಲೆ ಮಾಡಿದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಬೆಂಗಳೂರಿನ ಎಲ್ಲ ACPಗಳು ನನ್ನ ಜೇಬಿನಲ್ಲಿದ್ದಾರೆ, ನೀನು ನನ್ನನ್ನು ಏನೂ ಮಾಡಿಕೊಳ್ಳಲು ಆಗೋದಿಲ್ಲ, ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಎಂದು ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಈ ಬಗ್ಗೆ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಿನೇ ದಿನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ಬಡ ಮಧ್ಯಮ ವರ್ಗದವರಿಗೆ ಸಾಕಷ್ಟು ತೊಂದರೆಯಾಗುತ್ತಿದ್ದು ಕೂಡಲೇ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಇಳಿಸಬೇಕೆಂದು ಯಲಹಂಕ ಹಾಗೂ ಬ್ಯಾಟರಾಯನಪುರ ಕಾಂಗ್ರೆಸ್ ನಾಯಕರು ಮತ್ತು ಬ್ಯಾಟರಾಯನಪುರದ ಶಾಸಕ ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿನ ಯಲಹಂಕದಲ್ಲಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಗುಂಡೂರಾವ್ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಧೋರಣೆಗಳನ್ನು ಹಾಗೂ ಬೆಲೆ ಏರಿಕೆಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಈ ಬಗ್ಗೆ ಮಾತನಾಡಿದ ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಎಂಎನ್ ಗೋಪಾಲಕೃಷ್ಣ, ದೇಶಾದ್ಯಂತ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಮಾಡುತ್ತಿದ್ದು ಈ ಮುಖೇನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸುತ್ತಿವೆ ಎಂದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಹಾಲಿಂಗನಕಟ್ಟೆ ಗ್ರಾಮದಲ್ಲಿ ಏರ್ಪಡಿಸಲಾಗಿದ್ದ ಕಂದಾಯ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಗ್ರೇಟು ತಹಶೀಲ್ದಾರ್ ರಾಜಕಾಂತ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸಾರ್ವಜನಿಕರು ಸರ್ಕಾರದಿಂದ ಸಿಗುವ ಅನುಕೂಲವನ್ನು ಪಡೆಯಲು ಮಧ್ಯವರ್ತಿಗಳ ಮೂಲಕ ಬರುವುದಕ್ಕಿಂತ ನೇರವಾಗಿ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ವೃದ್ಧಾಪ್ಯ ವೇತನ, ವಿಶೇಷಚೇತನರ ವೇತನ, ಜಾತಿ ಆದಾಯ ಪ್ರಮಾಣ ಪತ್ರ ಇನ್ನಿತರ ಸೌಲಭ್ಯಗಳು ಪಡೆಯುವ ಸಂದರ್ಭದಲ್ಲಿ ಸಾರ್ವಜನಿಕರು ದಲ್ಲಾಳಿಗಳ ವಂಚನೆಗೆ ಒಳಗಾಗುತ್ತಿದ್ದಾರೆ, ಇಂತಹವರ ಬಗ್ಗೆ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಅರ್ಹ ಫಲಾನುಭವಿಗಳಿಂದ ವಿವಿಧ ಯೋಜನೆ ಹಾಗೂ ಸೌಲಭ್ಯಗಳನ್ನು ಪಡೆಯಲು ಅರ್ಜಿ ಸ್ವೀಕರಿಸಲಾಯಿತು. ಶ್ರೀ ಮಹಾಕಾಳಿ ಜ್ಯೋತಿಷಾಲಯ ಕೇಂದ್ರ ಪಂಡಿತ್ ವಿನಯ್ ಗುರುಜಿ, ವಿದ್ಯೆ, ಉದ್ಯೋಗ, ಕುಟುಂಬ ಸಮಸ್ಯೆ, ಮದುವೆ ವಿಳಂಬ, ಸತಿಪತಿ ಕಲಹ, ಡೈವೋರ್ಸ್, ಸ್ತ್ರೀ ಪುರುಷ ವಶೀಕರಣ, ಆರೋಗ್ಯ, ಶತ್ರುಗಳ ಕಾಟ, ಕೋರ್ಟ್ ಕೇಸ್, ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ಒಮ್ಮೆ ಕರೆ ಮಾಡಿ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಿ. ಅಷ್ಟಮಂಗಳ ಪೂಜೆಯ ಆಧಾರದ ಮೇಲೆ ಕೇವಲ 9 ದಿನದಲ್ಲಿ ಶಾಶ್ವತ ಪರಿಹಾರ. ಹಿಂದೆ ಸಂಪರ್ಕಿಸಿ ಪಂಡಿತ್ ವಿನಯ್ ಗುರುಜಿ. ಮೊಬೈಲ್ ಸಂಖ್ಯೆ 9353355555. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.